ಈಶ್ವರಪ್ಪನ ಸಂಧಾನ ಏನಾಯ್ತು ಸರ್ ಈಶ್ವರಪ್ಪ ಅವರು ನಿಮ್ಮನ್ನ ಮತ್ತೆ ಮುರುಗೇಶ್ ನಿರಾಣಿ ಅವರು ಸಂಧಾನ ಮಾಡಿದ್ರು ಅಂತ ಒಂದು ಟಾಕ್ ಶುರುವಾಗಿದೆ ಸಂಧಾನಗಳು ಬಹಳಷ್ಟು ಜನ ಮಾಡ್ತಾರೆ ಈಶ್ವರಪ್ಪನವರು ಮಾಡ್ತಾ ಇರ್ತಾರೆ ನಾನು ಹೇಳಲ್ಲ ಒಟ್ಟು ಸಂಧಾನಕ್ಕಾಗಿ ಪ್ರಯತ್ನ ನಡೆದಿದೆ ಆದ್ರೆ ನಾನು ಹೇಳಿದ್ದೀನಿ ಇಂಥ ನಾಯಕತ್ವನ ಒಪ್ಪುವಂಥ ಕೀಳುಮಟ್ಟದ ರಾಜಕಾರಣಿ ಅಲ್ಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದವ ಇಂಥ ಒಬ್ಬ ಅಯೋಗ್ಯನ ಕೈಯಲ್ಲಿ ನಾನು ರಾಜಿಯಾಗಿ ಮಂತ್ರಿ ಆಗುವಂಥ ಪರಿಸ್ಥಿತಿ ನನಗೆ ಬಂದಿಲ್ಲ ಅದಕ್ಕೆ ನಮಗೂ ಆಮಿಷ ಹೊಡ್ತಾರ್ರಿ ನಿಮ್ಮ ಉಪಮುಖ್ಯಮಂತ್ರಿ ಮಾಡ್ತೀವಿ ಮಂತ್ರಿ ನಾ ಯಾವ ಮಂತ್ರಿನೂ ಬೇಡ ಉಪಮುಖ್ಯಮಂತ್ರಿನೂ ಬೇಡ ನನ್ನ ಪಕ್ಷದ ಹೈಕಮಾಂಡ್ ಯಾರು ಮುಖ್ಯಮಂತ್ರಿ ಈಗ ಅದಾರ ಅವ್ರ ಬಗ್ಗೆ ಈಗಾಗಲೇ ಪ್ರಹ್ಲಾದ್ ಜೋಶಿಯವರು ಹೇಳ್ಯಾರ ಕೇಂದ್ರ ಮಂತ್ರಿಗಳು ಬದಲಾವಣೆಯ ಒಂದು ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ ಆ ರೀತಿ ಏನು ಇಲ್ಲ ಆದರೆ ಸುಮ್ ಸುಮ್ಮನೆ ವಿಧಾನಸಭೆಯ ಒಳಗೆ ಏನು ಸುವರ್ಣಸೌಧದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಜನವರಿ 2ನೇ ವಾರದಲ್ಲಿ 3ನೇ ವಾರದಲ್ಲಿ ಅಂತೇಳಿ ಏನು ಹಗಲು ಕನಸು ಕಾಣ್ತಾ ಇದ್ದಾರೆ ಅದು ಜೀವನದಲ್ಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಕನಸು ಕಾಣ್ತಾ ಇದ್ರು ನೀವು ಕ್ವಶನ್ ಮಾರ್ಕ್ ಹಾಕಿ ಬರೀತಿರ್ತೀರಿ ಬರೀ ಉತ್ತರ ಕರ್ನಾಟಕದವ್ರೆ ಅದ